Kaju, the taste you simply can't resist. ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತ್ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆ, ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು? ಸರಿ, ಮೊದ್ಲಿಗೆ ಏನನ್ನ ತಗೊಳ್ತಾ ಇದ್ರೆ ಹೇಗೆ ಶುರು ಮಾಡ್ತಾ ಇದ್ದೀರಾ? ಇದನ್ನು ಹುರಿಬೇಕು ಮುಂಚೆ. ಮೊದಲು ಹುರಿಯೋದಕ್ಕಿಂತ ಮುಂಚೆ ಅದಕ್ಕೆ ಎಣ್ಣೆ ಬೇಕು ಅಂತ ಅನ್ಸುತ್ತೆ. ನಮ್ಮ ಸೂರ್ಯ ರಿಫೈನ್ಡ್ ಕುಕಿಂಗ್ ಆಯಿಲ್ ಅನ್ನ ಬಳಸಿ ಅಡುಗೆಯನ್ನ ಮಾಡ್ತಾ ಇದೀವಿ. ಸರ್, ನಿಮ್ಮ ಸಂಗೀತಾಭ್ಯಾಸದ ಬಗ್ಗೆ ಕೇಳಿದ್ದೀವಿ. ಸಂಗೀತವನ್ನು ಎಲ್ಲಿ ಕಲ್ತ್ರಿ, ಅದನ್ನ ಯಾವ ರೀತಿ ಮುಂದುವರಿಸ್ಕೊಂಡು ಹೋದ್ರಿ ಅಂತ. ಇನ್ನು ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಸಂಗೀತದ ಜೊತೆ ಇನ್ನೊಂದು ನಿಮಗೆ ತುಂಬಾ ಪ್ರಿಯವಾದದ್ದು ಅಂತ ಹೇಳಿದ್ರೆ ನಿಮ್ಮ ಹೆಂಡತಿ, ನಿಮ್ಮ ಕುಟುಂಬ. ಹೌದು, ಖಂಡಿತ. ಇವರನ್ನ ಎಲ್ಲಿ ಭೇಟಿಯಾದ್ರಿ ಮೊದಲು, ಎಲ್ಲ ನೋಡಿದ್ರಿ? ನನ್ನ ಹೆಂಡತಿ ಹುಟ್ಟಿದ್ದೆ ನಮ್ಮ ಮನೆಯಲ್ಲಿ. ಅಂದ್ರೆ ನನ್ನ ಸೋದರತ್ತೆ ಮಗಳು. ಓಕೆ. ಕೊತ್ತಂಬರಿ. ಸರಿ. ಸಾಸಿವೆ ಸ್ವಲ್ಪ. ಸಾಸಿವೆ. ಮೆಂತೆ. ನಮ್ಮ ಸೋದರತ್ತೆ ಮಗಳು ಅಂತ ನಾನು ಕಣ್ಣಿನಲ್ಲೇ ನಮ್ಗೆ ಗಂಡ ಹೆಂಡತಿ ಅಂತ ಹೇಳ್ತಾ ಇದ್ರು, ಹೇಳ್ತಾ ಇದ್ರು. ಹಾಗೆ ಕಡೆಗೆ ಹಾಗೆ ಆಯ್ತು. ಬೇರೆ ಒಂದು ಮಿಕ್ಸಿಗೆ ಹಾಕ್ಬೇಕು. ಮಿಕ್ಸಿಗೆ ಹಾಕ್ಬೇಕು. ಸರ್, ಯಾವತ್ತಾದ್ರೂ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ? ಹಾ, ಸ್ವಲ್ಪ ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡ್ತೇನೆ. ಸತ್ಯ ಹೇಳ್ತಾ ಇದ್ದಾರೆ ಸರ್? ಮೇಡಮ್ ಮಾಡ್ತಾರೆ. ಅಂದ್ರೆ ಯಾವ ರೀತಿ ಹೆಲ್ಪ್ ಮಾಡ್ತಾರೆ? ಪಕ್ಕದಲ್ಲಿ ನಿಂತು ಬರೀ ಇದ್ ಹಾಕಿ ಅದ್ ಹಾಕಿ ಅಂತ ತೋರಿಸುವಂತಾರೆ? ಇದಕ್ಕೆ ಈಗ ತೆಂಗಿನ ತೋರಿ ಬೇಕಾದಷ್ಟು. ಬೇಕಾದಷ್ಟು. ಸರ್, ಮಕ್ಳ ಬಗ್ಗೆ ಹೇಳ್ತಾ ಇದ್ದಾರೆ, ಇಬ್ರು ಟ್ವಿನ್ಸ್. ಹೌದು. ಏನ್ ಕಲಿತಾರೆ? ಇಬ್ರು ಒಂಬತ್ತನೇ ಕ್ಲಾಸ್ ಓದ್ತಾ ಇದಾರೆ. ಮೆಣಸು. ವ್ಯಾಸಮಹರ್ಷಿ ವಿದ್ಯಾಪೀಠ ಅಂತ ಮುಲ್ಕಿಯಲ್ಲಿ. ಮುಲ್ಕಿಯಲ್ಲಿ. ಸರಿ. ಮೆಣಸು ಹಾಕ್ಬೇಕು. ಓಕೆ. ಹಿಂಗು ಹಾಕಿದ್ರೆ ಇನ್ನು ಕೂಡ ರುಚಿಕರ ಆಗಿರ್ತದೆ ಇದಕ್ಕೆ. ಹೌದು. ಹಿಂಗು ಹುರಿವಾಗ್ಲೇ ಹಾಕ್ಬೇಕು. ಹುರಿವಾಗ್ಲೇ ಹಿಂಗನ್ನು ಹಾಕಿದ್ರೆ ಇನ್ನು ಟೇಸ್ಟ್ ಜಾಸ್ತಿ ಆಗಿರುತ್ತೆ. ಎಸ್. ಹುಳಿ. ಸರ್, ಯಾವತ್ತು ಮನೆಯಲ್ಲಿ ಜಾಸ್ತಿ ಇರ್ತೀರಾ ಊಟ ಮಾಡೋದಕ್ಕೆ? ಯಾಕಂತ ಹೇಳಿದ್ರೆ ಕಲಾವಿದ ಅಂತ ಹೇಳಿದ್ಮೇಲೆ ಮನೆಯಲ್ಲಿ ಇರೋದು ಕಡಿಮೆ. ಬೇರೆ ಬೇರೆ ಜಾಗಗಳಿಗೆ ಟ್ರಾವೆಲ್ ಮಾಡುವಂತದ್ದು, ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಕೊಡುವಂಥದ್ದು ನಿರಂತರ ಆಗ್ತಾ ಇರುತ್ತೆ. ಹೆಚ್ಚಾಗಿ ಒಂದು ಊಟ ಆದ್ರೂ ಮನೆಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು. ಮಾಡ್ತೀರಾ? ಹೌದು. ಉಪ್ಪು ಹಾಕ್ಬೇಕು, ಯಾಕಂದ್ರೆ ಅವಳು ಅಡುಗೆ ಮಿಸ್ ಮಾಡ್ತೇನಲ್ಲ ನಾನು. ಹೊರಗಡೆ ಹೋದ್ಮೇಲೆ ಆ ರುಚಿಯನ್ನ ಮಿಸ್ ಮಾಡ್ತೀರ. ವಾಪಸ್ ಬಂದ ಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ಪುಡಿ ಮಾಡಿಕೊಂಡು. ಎಸ್. ಅದನ್ನ ಅಷ್ಟರವರೆಗೆ ಇದು ಸೂರ್ಣಗಡ್ಡೆ ಹುರಿಬೇಕು. ಓಕೆ. ಅಂದಾಜು ಎಷ್ಟು ಸುವರ್ಣಗಡ್ಡೆ ಯೂಸ್ ಮಾಡ್ತಿರೋದಕ್ಕೆ? ಸಣ್ಣ ತುಂಡು. ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಇಷ್ಟೊಂದು ಇದೆಯಲ್ಲ, ಹುರಿದಾದ ನಂತರ ಸ್ವಲ್ಪ ಆಗುತ್ತೆ ಅದು. ನೀವು ನೀರಲ್ಲಿ ನೆನೆಸಿಟ್ಟಿದ್ದೀರಾ? ಹೌದು. ಇಲ್ಲದಿದ್ರೆ ಕಪ್ಪಾಗುತ್ತೆ ಅದು ಸೂರ್ಣ. ಓಕೆ. ಸರಿ ಸರ್, ಈಗ ಅದು ಇದು ಕೊಡಿ ಮುಂದಕ್ಕೆ. ಅವರು ಅಡುಗೆನ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಹುರಿಬೇಕು ಅದನ್ನು. ಚೆನ್ನಾಗಿ ಹುರಿದು ಅದು ಕೆಂಪು ಬರಬೇಕು, ಕಲರ್ ಬರಬೇಕು. ಕಲರ್ ಬರಬೇಕು, ಕಲರ್ ಮತ್ತೆ ಕ್ರಿಸ್ಪಿ ಆಗಬೇಕು. ಆ ಕ್ರಿಸ್ಪಿ ಆದ್ರೆ ಅಂತ ಟೇಸ್ಟ್ ಜಾಸ್ತಿ ಜಾಸ್ತಿ. ಓಕೆ. ಅದೇ ರೀತಿ ನಿಮ್ಮ ಸಂಗೀತದ ಕಡೆ ವಾಪಸ್ ಬರ್ತಾ, ನೀವು ಪ್ರಾರಂಭ ಮಾಡಿದಂತ ಕಾಲಘಟ್ಟ, ದೊಡ್ಡ ದೊಡ್ಡ ಮಹಾನು ಕಲಾವಿದರು ಅದೇ ಟೈಮಲ್ಲಿ ಬಂದಿದ್ರು. ಆ ಟೈಮಲ್ಲಿ ನೀವು ಕೂಡ ಎಂಟ್ರಿ ಅನ್ನ ಕೊಟ್ಟಿ. ಏನಾಗುತ್ತೆ ಅಂತ ಹೇಳಿದ್ರೆ, ಕಲಾವಿದ ಒಂದು ನಾಲ್ಕೈದು ಜನ ಕಾಂಪಿಟೇಷನ್ ಇರಬೇಕಂತಂದ್ರೆ ಅಲ್ಲಿ ಸಸ್ಟೈನ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾವ ರೀತಿಯ ಕಷ್ಟವನ್ನು ನೀವು ಫೇಸ್ ಮಾಡಿದ್ದೀರಾ? 89ರಲ್ಲಿ ನಾನು ನೇರವಾಗಿ ಫೀಲ್ಡ್ಗೆ ನಾನು ಪದಾರ್ಪಣೆ ಮಾಡಿದೆ. ಮೊದಲು ನನಗೆ ರಸಮಂಜರಿಯಲ್ಲಿ ಹಾಡುದಂತ ಹೇಳಿದ್ರೆ ಅಷ್ಟು ಸುಲಭ ಇರಲಿಲ್ಲ. ಇವಾಗಿನ ಹಾಗೆ ವೇದಿಕೆಗಳಿರಲಿಲ್ಲ, ಸಪೋರ್ಟ್ ಮಾಡುವವರು ಗಾಡ್ ಫಾದರ್ಸ್ ಕೂಡ ಇರಲಿಲ್ಲ. ಸೊ
ರಂಗಭೂಮಿ ಅಂತ ನಾನು ಮೊದಲು ಕಾಲಿಟ್ಟೆ. ತುಳು ನಾಟಕ, ಕನ್ನಡ ನಾಟಕ, ಪೌರಾಣಿಕ ನಾಟಕ, ಭಕ್ತಕರದ ದಾಸ ಇಂತಹ ನಾಟಕಗಳಲ್ಲಿ ಹಿನ್ನೆಲೆ ಕಲಾವಿದನಾಗಿ, ಹಿನ್ನೆಲೆಯ ಒಂದು ಘಟಕದಾನ ನೀಡುವಂತಹ ಗಾಯಕನಾಗಿ ಮೊದಲು ನಾನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಮನೋಧರ್ಮದ ಬಗ್ಗೆ ತುಂಬಾ ಅರಿವಾಯಿತು. ಅಂದ್ರೆ ಯಾವ ಸಂದರ್ಭಕ್ಕೆ ತಕ್ಕಾಗಿ ಯಾವ ಹಾಡುಗಳನ್ನು ನಾವು ಕೊಡಬೇಕು, ಜನರ ಎಕ್ಸ್ಪೆಕ್ಟೇಷನ್ ಏನು, ಆ ಸಮಯಕ್ಕೆ ಯಾವ ಹಾಡಬೇಕು, ಅದೆಲ್ಲ ನಾನು ರಂಗಭೂಮಿಯಿಂದ ಕಲಿತಿದ್ದೆ. ಮೂರು ಹೊತ್ತು ನಾಟಕ ಅಂತ ನಮ್ಮ ಬಾಲಕೃಷ್ಣ ಕೈ ಕುಂದಾಪುರ ಕುಳ್ಳಪ್ಪ ಅಂತ ಹೇಳ್ತಾರೆ, ಅವರ ನಾಟಕದಲ್ಲಿ 8 ವರ್ಷ ಕೆಲಸ ಮಾಡಿದೆ. ಅದಕ್ಕಿಂತ ಒಂದು ತುಳು ರಂಗಭೂಮಿಯ ಹೆಚ್ಚಿನ ಎಲ್ಲ ನಾಟಕಗಳಲ್ಲಿ, ಅಂದ್ರೆ ಆವಾಗ ಬಯ್ಯಮಲ್ಲಿಗೆ, ಸರಸ್ವತಿ ಇಂತಹ ಹಲವಾರು ನಾಟಕಗಳು, ಅದರಲ್ಲಿ ತುಂಬಾ ನಾನೊಂದು 10 ವರ್ಷ ಅದರಲ್ಲಿ ಕೆಲಸ ಮಾಡಿದೆ. ಸೊ ಆ ಎಲ್ಲ ಅನುಭವಗಳು ಇದ್ದದ್ರಿಂದ ನಮ್ಗೆ ಇವತ್ತು ಮನೋಧರ್ಮ ಏನು ಅಂತ ಗೊತ್ತಾದ ಮೇಲೆ ಅದರಲ್ಲಿ ಅದಕ್ಕೆ ಅನುಗುಣವಾಗಿ ನಿಮ್ಮ ಸಂಗೀತ ಅದರಿಂದ ತುಂಬಾ ಹೆಲ್ಪಿದೆ. ತದನಂತರ ನಾನು ರಸಮಂಜರಿಗೆ ಬಂದರೂ ಕೂಡ, ರಸಮಂಜರಿ ಬಂದರೂ ಕೂಡ ತುಂಬಾ ಬೇಡಿಕೆ ಇದ್ರೂ ಕೂಡ ಈ ಭಾವಗೀತೆಗಳನ್ನ, ಅಂದ್ರೆ ಸುಗಮ ಸಂಗೀತ ಏನಿದೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವುದನ್ನ ನಾನು ಬಿಡಲಿಲ್ಲ. ಎಲ್ಲವನ್ನ ನಾನು ತಗೊಂಡು ಭಜನೆಯೂ ಮಾಡ್ತಿದ್ದೆ, ಈಗಲೂ ನಾನು ಮಾಡ್ತಾ ಇದ್ದೇನೆ. ಭಜನೆಯೂ ಮಾಡ್ತೀನಿ, ಸುಗಮ ಸಂಗೀತ ಕಾರ್ಯಕ್ರಮ ಮಾಡ್ತೀನಿ, ಫಿಲ್ಮ್ ಸಾಂಗ್ಸ್ ಕಾರ್ಯಕ್ರಮ ಮಾಡ್ತೀನಿ, ಮತ್ತೆ ಪರ್ಫಾರ್ಮೆನ್ಸ್ ಕೊಡುವಂತಹ ಏನಿದೆ ಹಾಡುಗಳು, ಇವಾಗಿನ ಹಾಡುಗಳು ಟ್ರೆಂಡಿಗೆ, ಅದನ್ನು ಕೂಡ ನಾನು ಜನರಿಗೆ ಕೊಡ್ತಾ ಇದ್ದೇನೆ. ಕಡೆಗೆ ನಾನು ನಿತ್ಯ ಭಜನೆ ಅಂತ ಒಂದು ಧ್ವನಿಸುರುಳಿಯನ್ನು ಫಸ್ಟ್ ಆಫ್ ಆಲ್ ಆಗಿ ನಾನು ಮಾರ್ಕೆಟಿಗೆ ತಂದೆ. ಅದರಲ್ಲೆಲ್ಲ ದಾಸರ ಹಾಡುಗಳು, ಮೊದಲೊಂದಿಪ್ಪೆ ಗಣನಾಥ ಎಂಬ ಹಾಡು ಮೊದಲನೇದಾಗಿ ಹಾಡಿದೆ ನಾನು. ಅದರಲ್ಲಿ 8 ಹಾಡುಗಳಿವೆ. ಆ 8 ಹಾಡುಗಳನ್ನ ಕೆಲವು ಟ್ರೆಡಿಷನಲ್ ಆಗಿ ಇದ್ದಂತಹ ಟ್ಯೂನ್ಸ್ಗಳನ್ನ ಇಂದಿನ ಪೀಳಿಗೆಗೆ, ಅಂದ್ರೆ ಇಂದಿನ ಜನರಿಗೆ ಯಾವ ತರ ಬೇಕು ಆ ತರ ನಾನು ಅದನ್ನ ಸ್ವಲ್ಪ ಚೇಂಜ್ ಮಾಡಿದೆ. ಕೆಲವು ಟ್ಯೂನ್ಗಳನ್ನ ಮೊದಲೊಂದಿಪ್ಪೆ ಗಣನಾಥ ಇರ್ಬೋದು, ಅದು ನನ್ನ ಕಂಪೋಸಿಷನ್. ಅದು ಇವತ್ತಿಗೂ ಎಲ್ಲ ಯಾವುದೇ ಭಜನಾ ಮಂಡಳಿಗಳು ಈ ದಕ್ಷಿಣ ಕನ್ನಡ ಕರಾವಳಿಯ ಎಷ್ಟೇ ಹೆಚ್ಚಿನ ಭಜನಾ ಮಂಡಳಿಗಳು ಆ ಹಾಡನ್ನು ಮೊದಲನೇದಾಗಿ ಪ್ರಶಸ್ತವಾಗಿ ಹಾಡ್ತಾರೆ. ಆ ಧ್ವನಿಸುರುಳಿ ಹಿಟ್ ಆಗಿದ್ರಿಂದ ನನಗೆ ಇನ್ನು ಬೇಡಿಕೆ ಸ್ವಲ್ಪ ಜಾಸ್ತಿ ಆಯ್ತು. ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಮೇಡಮ್ ಸಾಕು ಸಾಕು. ಓಕೆ, ಸ್ವಲ್ಪ ಅದರ ನೀರಿನ ಪಸೆ ಇರುವುದರಿಂದ ಅದು ನೀರಿನ ಪಸೆ ಆರಿದ ಮೇಲೆ ಎಣ್ಣೆ ಹಾಕಬೇಕು. ಒಳ್ಳೇದು. ಓಕೆ ಸರಿ ಮೇಡಮ್, ಈಗ ನೀವು ಅಡುಗೆನ ಮಾಡ್ತಾ ಇದ್ರೆ ಡಿಸ್ಟರ್ಬ್ ಮಾಡಬಾರ್ದು, ಆದ್ರೂ ಕೂಡ ಸರ್ ಇಷ್ಟು ಹಾಡುಗಳನ್ನ ಹಾಡ್ತಾರೆ, ಇಷ್ಟು ಧ್ವನಿ ಸುರುಳಿಗಳನ್ನ ಇವರು ಬಿಡುಗಡೆ ಮಾಡಿದ್ದಾರೆ, ಮನೆಯಲ್ಲಿ ಯಾವತ್ತಾದ್ರೂ ನಿಮಗೆ ಹಾಡಿದ್ದುಂಟಾ? ಹಾಡ್ತಾರೆ ಕೆಲವೊಮ್ಮೆ. ಅಲ್ಲ, ಅವ್ರು ಒಬ್ರೇ ಕೂತು ಹಾಡೋದಲ್ಲ, ಅದು ಪ್ರಾಕ್ಟೀಸ್ ನಿಮಗೋಸ್ಕರ ಅಂತ. ನನ್ಗೋಸ್ಕರ ಮೇಡಮ್ ತುಂಬಾ ನಾಚ್ತಾ ಇದ್ದಾರೆ, ಅಂದ್ರೆ ಹಾಡಿದ್ದೀರಾ ಅಂತ ಆಯ್ತು, ಪರವಾಗಿಲ್ಲ, ಇಲ್ಲಿವರೆಗೂ ನೀವು ಅವರಿಗೆ ಹಾಡಿರ್ಬೋದು, ವೀಕ್ಷಕರಿಗೋಸ್ಕರ ನೀವು ವೇದಿಕೆಗಳಲ್ಲಿ ಹಾಡಿರ್ಬೋದು. ಅಟಿಲ್ದ ಗಮ್ಮತ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಟಿಲ್ನ ಜೊತೆಗೆ ಗಮ್ಮತ್ ಕೂಡ. ಸೊ ನೀವು ಒಂದು ಹಾಡನ್ನ ನಮಗೋಸ್ಕರ ಗಮ್ಮತ್ತಿಗೋಸ್ಕರ ಒಂದು ಹಾಡಿದ್ರೆ ನಮ್ಮ ವೀಕ್ಷಕರಿಗೂ ತುಂಬಾ ಖುಷಿಯಾಗುತ್ತೆ. ಖಂಡಿತ. ಮನೆಯಲ್ಲಿ ಮ್ಯೂಸಿಕ್ ಏನಿದೆ, ಮ್ಯೂಸಿಕ್ ನ ವಿಷಯ ಬಂದಾಗ ಮನಸ್ಸು ತುಂಬಾ ಚರ್ಚೆ ಮಾಡ್ತೀವಿ. ಆ ಹಾಡು ಚೆನ್ನಾಗಿದೆ, ಈ ಹಾಡು ಚೆನ್ನಾಗಿದೆ, ಆ ಕಾರ್ಯಕ್ರಮ ನಾನು ನೋಡಿದೆ ಟಿವಿಯಲ್ಲಿ, ಈ ತರ ಇತ್ತು, ಲೈವ್ ನೋಡಿದೆ, ಸ್ವಲ್ಪ ಏನು ಏನೇನು ಇಲ್ಲಿ ಅದನ್ನ ನಾನು ಮತ್ತೆ ಅವಳು ಡಿಸ್ಕಸ್ ಮಾಡೋದು. ಅಂದ್ರೆ ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆಯ ಕೈ ಇರುತ್ತೆ, ಅವಳ ಸಪೋರ್ಟ್ ಇದ್ದರಿಂದ ನನಗೆ ಇಷ್ಟು ಸಾಧನೆ ಮಾಡ್ಲಿಕ್ಕೆ ಆಯ್ತು. ಇವಾಗ ಅಂದ್ರೆ ಮಕ್ಕಳನ್ನು ನೋಡಬೇಕು, ನನ್ನ ಮನೆಯ ಜವಾಬ್ದಾರಿ ಏನು ನನಗೆ ಕೊಡದೇ ಇದ್ದದ್ರಿಂದ ಅವಳು ನನಗೆ ಇಷ್ಟು ಸಾಧನೆ ಮಾಡ್ಲಿಕ್ಕೆ ಸಹಾಯ ಆಯ್ತು. ಆದ್ರೂ ಕೂಡ ನಾನು ಅವಳಿಗೆ ಅಡುಗೆಯಲ್ಲಿ ಏನೆಲ್ಲ ಬೇಕು ತರಕಾರಿ ಅದೆಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಹಾಗೆ ಮ್ಯೂಸಿಕ್ ನಲ್ಲಿ ಕೂಡ ಅವಳು ನನಗೆ ನೋಡಿ ಈ ಹಾಡು ಚೆನ್ನಾಗಿದೆ, ಈ ಹಾಡು ನೀವು ಮಾಡಿದ್ರೆ ಚೆನ್ನಾಗಿರ್ಬೋದು, ಇದಕ್ಕೆ ಒಳ್ಳೆ ಒಳ್ಳೆ ಜನರಿಗೆ ಮೆಚ್ಚುಗೆ ಆಗಬಹುದು ಅಂತ ಕೆಲವು ಹಾಡುಗಳ ಬಗ್ಗೆ ಕೂಡ ಅವಳು ನನಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಹೊಸ ಚಿತ್ರಗಳ ಬಗ್ಗೆ, ಹೊಸತ್ತು ಹಿಂದಿ ಹಾಡುಗಳು, ಕನ್ನಡ ಹಾಡುಗಳು, ಈ ತರ ಹಾಡು ಬಂದಿದೆ ನೋಡಿದ್ರ ನೀವು ಎಲ್ಲ ಕೇಳ್ತಾ ಇರ್ತಾರೆ. ಆವಾಗ ಅವಳಿಗೋಸ್ಕರ ನಾನು ಹಾಡೋದಿದೆ, ಅವಳು ಅಡುಗೆ ಮಾಡೋದು ಸ್ವಲ್ಪ ಸ್ವಲ್ಪ ಸ್ವಲ್ಪ. ಇವಾಗಲೇ ಒಂದು ನೋಡಿ, ಇವಾಗಲೇ ಒಂದು ಹಾಡೋಣ, ಪ್ರಯತ್ನ ಮಾಡ್ತೀನಿ. ತುಳು ಹಾಡ್ಲ ಒಂದು? ಹಾಂ. ನೀಲಿ ಕಣ್ಣು ತೂದು ನಿನ್ನ ಹೊಲ್ಲು ಪಂತರೆ, ಹಾಲು ಪೊಣ್ಣು ಏರು ಪಂದು ಎನಡಕೆ ಮೆರೆ, ಮೂಕೆದ ಸಿಂಗಾರಿ ಉಂಟುಗೆ ವೈಯಾರಿ, ಯಾನು ಮೂಲೆ ಕಾತುಲ್ಲೆ ಮದಕೆ ಸೋಪನ, ಓ ಪೊಣ್ಣೆಯನ್ನ ಮೋನೆ ತೂದು ದಾಯೇ ಸೋಪನ, ಮೋಕೆದ ಸಿಂಗಾರಿ ಗುಂಟಿದೆ ವೈಯಾರಿ.
ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ. ಹೌದಲ್ವಾ? ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ, ಅದು ಕೂಡ ಸೂರ್ಯ ತೆಂಗಿನೆಣ್ಣೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ, ನೀವು?